ಇವತ್ತು ನಾನು ನಿಮಗೆ ಉಳಿದಿರುವಂಥ ಎರಡು ಐಟಮ್ನಿಂದ ಯಾವ ರೀತಿಯೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳುಗಳು ನೋಡಿ, ನಾನು ಮಾಡ್ಕೊಂಡಿದ್ದು ಉಳಿದಿದೆ. ಸೊ ಅದನ್ನು ನಾನು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡು, ಇಲ್ಲಾಂದರೆ ಅರ್ಧ ಅರ್ಧ ಕೂಡ ಹಾಕ್ಕೊಳ್ಬೋದು. ಈ ಸ್ವಲ್ಪ ಹಾಕ್ಕೊಂಡು ಈ ಸ್ವಲ್ಪನೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಯಾಕೆ ಅಂತಂದರೆ ಗಟ್ಟಿ ಬರಬೇಕಲ್ವ, ಅದಕ್ಕಾಗಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೇಜ್ವಾನ್ ಸಾಸ್ ಹಾಕ್ಕೊಂಡಿದ್ದೀನಿ, ಇದ್ದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ. ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/2 ಸ್ಪೂನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೇನೆ, ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನೋಡಿ, ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಕಡಲೆಟ್ ಹಾಕ್ಕೊಳ್ಳಿ. ಕಡಲೆಟ್ ಹಾಕೋದ್ರಿಂದ ಇನ್ನೂ ಒಳ್ಳೆ, ಏನು ಹೇಳ್ತೀವಿ, ಕಬಾಬ್ ಎಲ್ಲ ಮಾಡೋ ಥರನೇ ಒಳ್ಳೆ ಇದು ಬರುತ್ತೆ. ಚೆನ್ನಾಗಿ ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ನೀರೇನು ಬಿಟ್ಕೊಳ್ಬಾರ್ದು. ನಾವು ಯಾವ ರೀತಿ ಚಟಂಬಡೆ ಕಡಲೆಟ್ ಇದೆಲ್ಲ ಮಾಡ್ತೀವಿ ನೋಡಿರ್ಬೋದು ನೀವು, ಅದೇ ರೀತಿ ಬರಬೇಕಿದ್ದು ನೋಡಿ. ಈ ರೀತಿ ನೀವು ಬೇಕಿದ್ರೆ ಕಾಯಿ ಸಹ ಹಾಕ್ಕೊಳ್ಬೋದು. ಈ ಎಣ್ಣೆ ನಾನು ಮೊದಲೇನೇ ಕಾಯಕ್ಕೆ ಇಟ್ಕೊಂಡಿದ್ದೆ, ಈಗೆಲ್ಲನೂ ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ಮೊಟ್ಟೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ. ಹಾಗೆ ಸ್ಲೋ ಮೀಡಿಯಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ಲೋ ಮೀಡಿಯಮ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕಾಗಿ ಎರಡೂ ಸೈಡು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಎರಡು ಸೈಡ್ ಒಳ್ಳೆ ಫ್ರೈ ಆಗಿದೆ. ನಾನೀಗ ಇದನ್ನು ತೆಗೆದುಕೊಳ್ತೀನಿ. ಇಷ್ಟು ಈ ರೆಸಿಪಿ, ತುಂಬ ಸಿಂಪಲ್, ತುಂಬ ಚಾಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಸ್ ಜೊತೆ. ಸೊ ಇವಾಗ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಉಳಿದಿರೋಂಥ ಬೇಳೆಯಿಂದ ಯಾವ ರೀತಿ ನಾವು ಏನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಳೆಗೆ ಉಪ್ಪೆಲ್ಲ ಹಾಕಿರೋದ್ರಿಂದಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗೋಧಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಮತ್ತು ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಬೇಳೆ ಸಾರಲ್ಲಿ ಈ ಹಿಟ್ಟು, ಅದರಲ್ಲಿ ಚಪಾತಿ ಹಿಟ್ಟು ಥರ ಬರಬೇಕು, ನೀರೇನು ಹಾಕಬಾರ್ದು. ಸ್ವಲ್ಪ ಕೈ ಹತ್ಕೊಂಡಕ್ಕೆ ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ಲಟ್ಟಿಸ್ಕೊಳ್ಬೋದು. ಈ ರೀತಿ ಲಟ್ಟಿಸುವಾಗ ಸ್ವಲ್ಪ ತುಪ್ಪಕ್ಕೆ ಖಾರದ ಪುಡಿ, ಸ್ವಲ್ಪ ಬಟರ್ ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ. ಖಾರದ ಪುಡಿ ಹಾಕಿ ಸವರ್ಕೊಂಡು ಮತ್ತೆ ಡಬಲ್ ನಾವು ರೋಲ್ ಮಾಡ್ಕೊಳಿದ್ರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಯಾವ ರೀತಿ ಚಪಾತಿ ಎಲ್ಲ ಫ್ರೈ ಮಾಡ್ತೀವೋ ಅದೇ ರೀತಿ ಫ್ರೈ ಮಾಡ್ಕೊಂಡ್ರಾಯಿತು. ಮೇಲುಗಡೆ ತುಪ್ಪ ಇಲ್ಲಾಂದರೆ ಬಟರ್ ಹಾಕ್ಕೊಳ್ಳಿ. ಸೊ ನೋಡಿ, ಇದೇ ರೀತಿ ಎಲ್ಲವನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿ ಒಂದು ಮೊಟ್ಟೆ ತೆಗೆದುಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ. ಮೊಟ್ಟೆಗೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಕೊಂಡು ಈ ಚಪಾತಿನ ಅದಕ್ಕೆ ಅದ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ನಿಮಗೆ ಸಾರು ಬೇಕು ಅದು ಬೇಕಂತ ಏನು ಅನಿಸೋದಿಲ್ಲ, ನಮಗೆ ಅನಿಸೋದಿಲ್ಲ. ನಾನು ಹೀಗೆ ಮಾಡ್ತೀನಿ, ನೀವು ಬೇಕಾದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಎಲ್ಲನೂ ಮಾಡ್ತಾಯಿಲ್ಲ, ನಮಗೆ ಎಷ್ಟು ಬೇಕು ಈಗ ತಿನ್ನೋದಕ್ಕೆ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಾಯ್ತು ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟಲ್ಲಿ ಪ್ಲೀಸ್ ಹೇಳಿ ಹೇಗಾಯಿತು, ಇಷ್ಟ ಆಯಿತಾ.